ಜೂಲಿಯನ್ ಮಲಾ ಭಾಗ ಐತಲ್ಲ ಓಡೋದು, ಅವ್ರ ಪೋಸ್ ಕೊಟ್ಟಿದ್ರು ಓಡೋದಿಲ್ಲ. ಉದಾಮ್ ಸಿಂಗ್ ಸರ್ ಆ ಕಡೆ ಸರ್, ಆ ಕಡೆ ಬನ್ನಿ ಸರ್, ಸರ್ ಆ ಕಡೆ ಬನ್ನಿ. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಇವತ್ತಿನ ದಿವಸ ಇಡೀ ದೇಶದಾದ್ಯಂತ ಗುರು ಗೋವಿಂದ ಸಿಂಗ್ ಎಂತಹ ತ್ಯಾಗವನ್ನ ಮಾಡಿದ್ರು ನಮ್ಮ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡೋದಕ್ಕೆ ಅಂತೇಳಿ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಔರಂಗಜೇಬ್ ಅವರ ಗುಣಾಡಳಿತ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು, ಸಿಖ್ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳಿ ಯುದ್ಧ ಸಾರಿದಂಥ ಸಂದರ್ಭದಲ್ಲಿ, ಮತ್ತು ಗುರು ಗೋವಿಂದ ಸಿಂಗ್ ಅವರು ಮತಾಂತರ ಆಗಬೇಕು, ಇಸ್ಲಾಂ ಧರ್ಮಕ್ಕೆ ಅನ್ನುವಂಥ ಸವಾಲನ್ನು ಹಾಕಿದಾಗ ಗುರು ಗೋವಿಂದ ಸಿಂಗ್ ಆ ಸವಾಲನ್ನು ಸ್ವೀಕಾರ ಮಾಡಿ ನನ್ನ ಜೀವ ಇರೋವರೆಗೂ ಕೂಡ ನಾನು ಮತಾಂತರ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೆಹಲಿಗೆ ಬರ್ತಾರೆ. ಎಲ್ಲಿಂದ ಅಂದರೆ ಪಂಜಾಬ್ನಿಂದ. ಅಲ್ಲಿ ಸಾವಿರಾರು ಜನ ಸಿಖ್ರನ್ನು ಸೇರಿಸಿ, ಸಾವಿರಾರು ಜನ ಹಿಂದೂಗಳನ್ನು ಸೇರಿಸಿ ಆ ಒಂದು ಔರಂಗಜೇಬನ ವಿರುದ್ಧ ಸಮರ ಸಾರದಂಥ ವೀರ ಬಾಲಕ ಯಾರಪ್ಪ ಅಂತ ಹೇಳಿದ್ರು ಗುರು ಗೋವಿಂದ ಸಿಂಗ್. ಆ ಒಂದು ಗುರು ಗೋವಿಂದ ಸಿಂಗ್ ಅವರ ವಿಚಾರಗಳು ಇಡೀ ದೇಶದಾದ್ಯಂತ ಗೊತ್ತಾಗಬೇಕು, ಯುವಕರಿಗೆ ಸ್ಫೂರ್ತಿ ಆಗಬೇಕು, ಪ್ರೇರಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಗುರು ಗೋವಿಂದ ಸಿಂಗ್ ಅವರ ಆ ಒಂದು ತ್ಯಾಗದ ದಿನವನ್ನು ವೀರ ಬಾಲ ದಿವಸ್ ಅಂತ ಹೇಳಿ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದೆ. ಇವತ್ತು ಎಲ್ಲೆಲ್ಲಿ ಸಿಖ್ ಗುರುದ್ವಾರಗಳಿದೆ ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದೆ. ಬಿಜೆಪಿ ಕಾರ್ಯಾಲಯಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸದನ್ ಗೌಡರು, ನಮ್ಮ ಶರಣ ಅವರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅವರ ವಿಚಾರಗಳು ಇಡೀ ದೇಶದಾದ್ಯಂತ ನಾಡಿನಾದ್ಯಂತ ಪ್ರಸರಿಸ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ. ಫಸ್ಟ್ ಕೆಳಮನೆಗೆ ಮಾಡಿ ಸರ್, ಫಸ್ಟ್ ಕೆಳಮನೆ ಮತ್ತು ಅವ್ರು ಸ್ಟ್ರಾಂಗ್ ಇದ್ದಾರೆ. ಪತ್ರಿಕೆಗಳೆಲ್ಲ ಬರೆದವ್ರಿಗೆ ಫುಲ್ಲೋದಾಗಿದೆ ಅಂತ ಅಭಿನಂದನೆಗಳು. ಬೆಳಿಗ್ಗೆ ಒಂದು ತಗೋಬೇಕಾ? ಬೆಳಿಗ್ಗೆ ಒಂದು ಕೂತು ಮಾತಾಡೋದು ಕೊಟ್ಟು